ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತಿನ ದಿವಸ ನಾವು ಯಲ್ಲಾಪುರ ತಾಲೂಕಿನ ಮಂಚಿಕೇರಿ ಹೋಬಳಿಯ ಭರತನಹಳ್ಳಿ ಗ್ರಾಮದಲ್ಲಿ ನಾವಿದ್ದೇವೆ. ಶ್ರೀ ರಾಮಕೃಷ್ಣ ನಾಯಕ್ ಅನ್ನುವಂಥ ಅವರ ಭತ್ತದ ಕ್ಷೇತ್ರದಲ್ಲಿ ನಾವಿದ್ದೇವೆ. ಇಲ್ಲಿ ನೀವು ನೋಡ್ಬೋದು ಭತ್ತದಲ್ಲಿ ಕೀಟದ ಬಾಧೆ ಕಾಣಿಸ್ಕೊಂಡಿದೆ. ಈಗ ಕೀಟದ ಬಾಧೆ ಅಂತಂದರೆ ಭತ್ತದಲ್ಲಿ ಕೊಟ್ಟೆ ಹುಳು ಅಂತ ಹೇಳಿ, ಇದಕ್ಕೆ ನಾವು ಕೊಳವೆ ಹುಳು ಅಂತಲೂ ಹೇಳ್ತೀವಿ, ರೈತರು ಸಾಮಾನ್ಯವಾಗಿದ್ದರೆ ಕೊಟ್ಟೆ ಹುಳು ಅಂತ ಹೇಳ್ತಾರೆ. ಈ ಕೀಟದ ಬಾಧೆ ಕಾಣಿಸ್ಕೊಂಡಿದೆ. ಇದರ ಬಾಧೆಯಿಂದ ಏನಾಗಿದೆ ಅಂತಂದರೆ ಭತ್ತದ ಗರಿಗಳು ಎಲ್ಲ ಬೆಳ್ಳಗಾಗಿದೆ, ಅಂದರೆ ಮೇಲಿನ ಪತ್ರ ಹರಿತು ಅಥವಾ ಹಸಿರು ಭಾಗವನ್ನು ಅದಕ್ಕೆ ಹೆರೆದು ತಿಂದಿರೋದ್ರಿಂದ ಹುಳ ಏನಾಗಿದೆ, ಭತ್ತದ ಗದ್ದೆ ಸಂಪೂರ್ಣವಾಗಿ ಬಿಳಿ ಬಣ್ಣ ಆಗಿದೆ. ಮತ್ತು ಅಷ್ಟೇ ಅಲ್ಲ, ಇಲ್ಲಿ ಬಿಳೆ ಎರಗಲೂ ಕೂಡ ಅದಕ್ಕೆ ಎಲೆ ಸುರುಳಿ ಕೀಟ ಅಂತ ಹೇಳ್ತೇವೆ, ಅದ್ರ ಕೀಟದ ಬಾಧೆನೂ ಕೂಡ ಕಾಣಿಸ್ಕೊಂಡಿದೆ. ಇಂಥ ಸಂದರ್ಭದಲ್ಲಿ ಏನು ಮಾಡಬೇಕಪ್ಪ, ರೈತರು ಏನು ಮಾಡಬಹುದು ಅಂತಂದರೆ NSS ಸಂರಕ್ಷಣಾ ಕ್ರಮಗಳನ್ನು ಕೈಗೊಳ್ಳೋದಕ್ಕಿಂತ ಮುಂಚೆನೂ ಕೂಡ ರೈತರು ಮುಳ್ಳಿನ ಬರ್ಲನ್ನ ತೊಗೊಂಡ್ಬಿಟ್ಟು ಬೆಳೆ ಮೇಲೆ ಹಾಯಿಸ್ಬೇಕು. ಅಷ್ಟೇ ಅಲ್ಲ, ಅವಾಗ ಏನಾಗುತ್ತೆ ಕಂಪ್ಲೀಟ್, ಮತ್ತೆ ಏನು ಮಾಡಬೇಕು, ಎಕರೆಗೆ ಒಂದು 100 ಬಿಲಿದಷ್ಟಾದರೂ ಬೇವಿನ ಎಣ್ಣೆನ ನೀರು ಹರಿದು ಹೋಗುವಂಥ ಜಾಗದಲ್ಲಿ ಹಾಕಿದರೆ ಮುಳ್ಳಿನ ಬರ್ಲನ್ನ ತೊಗೊಂಡು ಹೊಡೆದಾಗ ಏನು ಕೊಟ್ಟೆಗಳು ಕೆಳಗೆ ಬೀಳುತ್ತೋ ಅಥವಾ ಕೊಳವೆಗಳು ಕೆಳಗೆ ಬೀಳುತ್ತೋ ಅಥವಾ ಏನಾದರೂ ಅದರ ಮರಿ ಹುಳ ಕೆಳಗೆ ಬಿದ್ದಿದ್ದು ಅದಕ್ಕೆ ನೀರಲ್ಲಿ ಬಿದ್ದು ಅದು ಸತ್ತು ಹೋಗುತ್ತೆ. ಮತ್ತು ಅಷ್ಟೇ ಅಲ್ಲ, ಇದಕ್ಕೆ ನಾವು ಕೀಟನಾಶಕಗಳನ್ನು ಕೂಡ ನಾವಿಲ್ಲಿ ಸಿಂಪರಣೆ ಮಾಡ್ಬೋದು. ಇದು ಕೃಷಿ ಇಲಾಖೆ ಯಲ್ಲಾಪುರದಲ್ಲಿ ಲಭ್ಯವಿದ್ದಾವೆ, ಅಥವಾ ನೀವು ಇಲ್ಲಿ ಮಂಚಿಕೇರಿ ಸಂಪರ್ಕ ಕೇಂದ್ರದಲ್ಲಿನೂ ಕೂಡ ನಿಮಗೆ ಇದು ಸಿಗ್ತದೆ. ಕ್ಲೋರ್ಪೈರಿಫೋಸ್ 2 ಮಿಲಿ ಅಥವಾ ಪ್ರೊಫೆನಫೋಸ್ 2 ಮಿಲಿ ಕೀಟನಾಶಕವನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ನಾವಿಲ್ಲಿ ಸಾಯಂಕಾಲ ಸಮಯದಲ್ಲಿ ಸಿಂಪರಣೆ ಮಾಡಬೇಕು. ಸಿಂಪರಣೆ ಮಾಡೋಕ್ಕಿಂತ ಮುಂಚಿತವಾಗಿ ನಾವಿಲ್ಲಿ ಭತ್ತದ ಗದ್ದೆನಲ್ಲಿ ನೀರನ್ನು ಸಂಪೂರ್ಣವಾಗಿ ತೆಗೆದುಹಾಕಿ ಸಿಂಪರಣೆ ಮಾಡೋದ್ರಿಂದ ಸಿಂಪರಣೆ ಹೆಚ್ಚು ಪರಿಣಾಮಕಾರಿಯಾಗಿ ಆಗುತ್ತೆ. ಅಷ್ಟೇ ಅಲ್ಲ, ನಾವು ಮುಂಚೆನೆ ಹೇಳಿದ ಹಾಗೆ ಬೆಳೆ ಮೇಲೆ ಮುಳ್ಳಾಡಿಸುವುದನ್ನು ಕೂಡ ಒಂದು ಪರಿಣಾಮಕಾರಿಯಾದಂಥ ಒಂದು ಹತೋಟಿ ಕ್ರಮ ಅಂತಲೂ ಕೂಡ ನಾವಿಲ್ಲಿ ಹೇಳ್ಬೋದು. ಅಷ್ಟೇ, ಮತ್ತು ಇದಾಗಿ ಒಂದು ಸರ್ತಿ ಸಿಂಪರಣೆ ಮಾಡಿದ ಮೇಲೆ ಮಳೆ ವಾತಾವರಣವನ್ನು ನೋಡ್ಕೊಂಡ್ಬಿಟ್ಟು ರೈತರು 19 ಅನ್ನುವಂಥ ಒಂದು ಪೋಷಕಾಂಶ ದ್ರಾವಣವನ್ನು 5 ಗ್ರಾಮ್ 1 ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡೋದ್ರಿಂದ ಬೆಳೆಗಳು ಮತ್ತು ಚೆನ್ನಾಗಿ ಆಗಿ ಇಳುವರಿ ಮತ್ತು ಇಳುವರಿ ಚೆನ್ನಾಗಿ ಮತ್ತು ಇಳುವರಿಯನ್ನು ಕೂಡ ಕಾಣಬಹುದು. ಧನ್ಯವಾದಗಳು.